ಬುಗುರೆಯಾಟ ಎಲ್ಲರಿಗೂ ಸೇರುವುದು, ಇದು ಬಹು ಮೋಜಿನ ಆಟ. ಇಂದು ನಾವು ಲೋಹಚುಂಬಕ ಹಾಗೂ ನಾಣ್ಯಗಳನ್ನು ತೆಗೆದುಕೊಂಡು ಬುಗುರೆ ಮಾಡುವ. ಸ್ಟ್ರಾದಿಂದ ಊದಿದಾಗ ನಾಣ್ಯವು ರಭಸದಿಂದ ತಿರುಗತೊಡಬಹುದು. ನಾಣ್ಯಗಳನ್ನು ಎರಡು ಪ್ರಕಾರಗಳು. ಕೆಲ ನಾಣ್ಯಗಳು ಲೋಹಚುಂಬಕಕ್ಕೆ ಆಕರ್ಷಿಸಿಕೊಳ್ಳುತ್ತವೆ, ಕೆಲ ನಾಣ್ಯಗಳು ನಿರಾಕರ್ಷಿಸುತ್ತವೆ. ಈ ಪ್ರಯೋಗಕ್ಕಾಗಿ ಲೋಹಚುಂಬಕ ಆಕರ್ಷಿಸುವ ನಾಣ್ಯಗಳು ಹಾಗೂ ಸ್ಟ್ರಾ ಬೇಕಾಗುವು. ಮೊದಲಿಗೆ ಒಂದು ನಾಣ್ಯವನ್ನು ಚುಂಬಕಕ್ಕೆ ಅಂಟಿಸಿ, ಅದರ ಕೆಳಗೆ ಒಂದರಂತೆ ಇನ್ನೊಂದನ್ನು ಅಂಟಿಸುತ್ತಾ ಹೋಗಿ. ಹೀಗೆ ಇಲ್ಲಿ ಐದು ನಾಣ್ಯಗಳು ಅಂಟಿಸಿಕೊಂಡಿವೆ. ಕೊನೆಯಲ್ಲಿ ನಾಣ್ಯ ಜೋತು ಬಿಟ್ಟಿದೆ. ಚುಂಬಕದಿಂದಾಗಿ ಎಲ್ಲ ನಾಣ್ಯಗಳು ಜೋತು ಬಿದ್ದಿವೆ. ನಾಲ್ಕು ಹಾಗೂ ಐದನೆಯ ನಾಣ್ಯ ಇದು. ಈಗ ಸ್ಟ್ರಾವನ್ನು ಬಾಯಲ್ಲಿ ಹಿಡಿದು ಕೊನೆ ನಾಣ್ಯವನ್ನು ಊದಿದಾಗ ನಾಣ್ಯ ರಭಸದಿಂದ ತಿರುಗತೊಡಬಹುದು. ಕೊನೆ ನಾಣ್ಯಕ್ಕೆ ನಾವು ಹವೆಯನ್ನು ಬಿಡುತ್ತಿದ್ದೇವೆ, ಸಾಕಷ್ಟು ವೇಳೆ ತಿರುಗುವುದು. ನಾಣ್ಯದ ಅಂಚಿನಲ್ಲಿ ಹವೆ ತಲುಪಿದಾಗ ನಾಣ್ಯ ತಿರುಗತೊಡಬಹುದು. ಈಗ ಇದರಲ್ಲಿ ಒಂದು ನಾಣ್ಯವನ್ನು ತೆಗೆದಿಡಿ. ಈಗ ಈ ನಾಲ್ಕನೇ ನಾಣ್ಯ ಕೂಡ ಊದಿದಾಗ ತಿರುಗತೊಡಬಹುದು, ಆದರೆ ಇದಕ್ಕೆ ಮೊದಲಿನಷ್ಟು ರಭಸವಿಲ್ಲ. ಈಗ ಈ ನಾಣ್ಯವನ್ನು ತೆಗೆದಿಟ್ಟು ಮೂರನೇ ನಾಣ್ಯವನ್ನು ಊದಿದಾಗ ಅದರ ವೇಗ ಮತ್ತಷ್ಟು ಕಡಿಮೆಯಾಗುವುದು. ಲೋಹಚುಂಬಕವು ಸಮೀಪವಿರುವುದರಿಂದ ಹಾಗೂ ಘರ್ಷಣೆಯಿಂದಾಗಿ ತಿರುಗುವ ಸ್ಪೀಡು ಕಡಿಮೆಯಾಗುವುದು ಹಾಗೂ ಬಹಳ ಕಡಿಮೆ ವೇಳೆ ಅದು ತಿರುಗುವುದು. ಎರಡನೇ ನಾಣ್ಯಗಳನ್ನು ತಿರುಗಿಸಲು ಶಕ್ಯವಾಗಲಾರದು. ಇಲ್ಲಿ ನೋಡಿ, ನಾವು ಎರಡೇ ನಾಣ್ಯಗಳಿವೆ, ಆದರೂ ಅದನ್ನು ತಿರುಗಿಸಲು ಶಕ್ಯವಾಗುವುದಿಲ್ಲ. ಯಾಕೆಂದರೆ ಚುಂಬಕ ಸಮೀಪವಿರುವುದು. ಇದು ಒಂದು ಬಹು ಮೋಜಿನ ಆಟ. ಇಲ್ಲಿ ಘರ್ಷಣೆಯಿಂದಾಗಿ ಇದು ಎರಡನೇ ನಾಣ್ಯ ತಿರುಗುವುದಿಲ್ಲ, ಆದರೆ ಮೊದಲನೇ ನಾಣ್ಯಕ್ಕೆ ಅದು ಅಂಟಿಸಿಕೊಂಡಿದೆ.